ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಯಾರ್ಯಾರು ಬೆಳಗ್ಗೆ ನೋಡ್ತಿದ್ದೀರಾ? ಸೊ ಬೆಳಗ್ಗೆ ಹೇಗಿದೆ ನಮ್ಮ ಸ್ಕೂಲ್ ಗ್ರೌಂಡ್ ಅಂತ ನೀವು ನೋಡ್ಬೋದು. ಫುಲ್ ಎಲ್ಲ ಕಡೆ ಹಿಮಾನೇ ತುಂಬ್ಕೊಬಿಟ್ಟಿದೆ. ಸೊ ದೂರದಲ್ಲಿ ಮರಗಳೆಲ್ಲ ನೋಡ್ಬೋದು ನೀವು, ಫುಲ್ ಮೋಡನೇ ಕಾಣಿಸ್ತಾ ಇಲ್ಲ, ಆ ರೀತಿ ಆಗಿದೆ. ಸೂರ್ಯ ಕೂಡ ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇದೆ. ಈ ಕಡೆ ನೋಡಿ ನಮ್ಮ ಜೋರೋ ಏನು ಮಾಡ್ತಾ ಇದ್ದಾಳೆ ಅಂತ. ಜೋರಾ, ಒಂದು ಬಾಟಲ್ ಕೊಟ್ಟಿದ್ದೀನಿ ಆಟ ಆಡೋಕ್ಕೆ ಅಂತ. ಸೊ ಇದೆಲ್ಲ ಆಟ ಆಡ್ತಿದ್ದಾಳೆ. ಇದರಲ್ಲಿ ಕಲ್ಲು ಹಾಕಿದ್ದೀನಿ, ಏನಕ್ಕೆ ಅಂತ ಹೇಳಿದ್ರೆ ಥ್ರೋ ಮಾಡಿದ್ರೆ ತುಂಬ ದೂರ ಹೋಗಲಿ ಅಂತ. ಕಮ್ ಕಮ್ ಜೋರಾ, ಜೋರಾ ಕಮ್ ಕಮ್. ಈಗ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ಲು ಕಚ್ಚೋದಕ್ಕೆ. ಇದೇ ಅವಳಿಗೆ ಚೀಂಗ್ ಸ್ಟಿಕ್ಸು, ಬೋನ್ಸು ಎಲ್ಲ. ಇಲ್ಲಿ ಇಲ್ಲಿ ಹೇಯ್ ಜೋರ ಅಜ್ಜಿ ಬಿಡು ತಗೋಬೋದು. ಹೇಯ್ ಬಿಡದ ಫುಲ್ಲು ಹಿಮ ತುಂಬ್ಕೊಬಿಟ್ಟಿದೆ. ಹೇಗಿದೆ ಅಂತ ನೋಡ್ಬೋದು ನೀವು. ಸ್ವಲ್ಪ ಚಳಿ ಕೂಡ ಇದೆ. ಸೊ ಬೆಳಗಿನ ಟೈಮು ಒಳ್ಳೆ ಎಕ್ಸಸೈಸ್ ಮಾತ್ರ ಇವಳಿಗೆ. ಏಯ್ ಜರ ಒಂದು ಬ್ಯಾಡ್ ಹ್ಯಾಬಿಟ್ ಅಂದರೆ ಇಲ್ಲಿ ಬಿದ್ದಿರುವಂತಹ ಕಸ ಪೇಪರ್ ಏನನ್ನು ಸಹ ಬಿಡ. ಏಯ್ ಬೀಳ್ತೇಟಿಗ ನೋಡಿ, ಕಸ ಪೇಪರ್ ಏನು ಬಿಡಲ್ಲ. ಈ ಸ್ಕೂಲ್ ಮಕ್ಕಳು ಎಲ್ಲ ತಿಂತೀನಿ, ಇಲ್ಲೇ ಎಲ್ಲ ಕಡೆ ಬಿಸಾಕಿದ್ದಾವೆ ಎಲ್ಲ ನೋಡಿ. ಕಸದ ಗುಡ್ಡೆ ರಾಶಿ ಹಾಕಿದ್ದಾರೆ, ಎಲ್ಲ ಕಡೆ ಕಸ ಬಿದ್ದಿದೆ. ಇದೇ ಒಂದು ಸಮಸ್ಯೆ ಆಗೋಗಿದೆ. ಸೊ ಪೇಪರ್ಗಳೆಲ್ಲ ಹೇಗೋ ಹೆಂಗೋ ಹೋಗ್ಬಿಡುತ್ತೆ, ಬಟ್ ಪ್ಲಾಸ್ಟಿಕ್ಗಳು ಹೋಗೋದೇ ಇಲ್ಲ. ಆದಷ್ಟು ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಬಿಕಾಸ್ ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಬಿದ್ದಿದೆ ಇಲ್ಲ ಅಂತ. ಸೊ ಇದೆಲ್ಲ ಹೋಗೋದೇ ಇಲ್ಲ, ಪ್ಲಾಸ್ಟಿಕ್ ಎಲ್ಲ ಕರಗೋದೇ ಇಲ್ಲ, ಪೇಪರ್ಗಳಾದರೆ ಕರಗುತ್ತೆ. ಏಯ್ ಬಾ, ಏಯ್ ಒಳ್ಳೆ ಎಕ್ಸಸೈಸ್ ಮಾತ್ರ ಇವಳಿಗೆ. ಬೆಳಗ್ಗೆ ಸಂಜೆ ಇದೇ ರೀತಿ ಆಟ ಆಡಿಸ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಸರಿಯಾಗಿ ಫುಡ್ ಕೊಡ್ತೀನಿ. ತಿಂದಿದ ತಕ್ಷಣ ಹೊಟ್ಟೆ ಫುಲ್ಲು, ಈಗೇನು ನೋಡ್ತಿದ್ರೆ ಇದಕ್ಕಿಂತ ಡಬ್ಬಲ್ ಆಗಿರುತ್ತೆ ಹೊಟ್ಟೆ, ಸೈಡೆಲ್ಲ ಫುಲ್ ಊದ್ಕೊಬಿಡುತ್ತೆ. ಎಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೆ ಅಂತ ಒಂದು ಭಯ. ಹಾಗಾಗಿ ಇವಳಿಗೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ಎಕ್ಸಸೈಸ್ ಕೊಡ್ತೀನಿ. ಮತ್ತು ನಾವು ಕೇಜಲ್ಲೇ ಹಾಕೋದಲ್ವಾ, ಕೇಜಲ್ಲಿ ಹಾಕೋದು ಮತ್ತು ಪ್ಲೇಸ್ ಯಾವಾಗಲೂ ಇವಳನ್ನ ಫ್ರೀಯಾಗಿ ಬಿಡೋಲ್ಲ. ಹಾಗಾಗಿ ಬೆಳಗ್ಗೆ ಸಂಜೆ ಈ ರೀತಿ ಎಕ್ಸಸೈಸ್ ಮಾಡಿಸಿದ್ರೆ ಸ್ವಲ್ಪ ಅವಳು ಕೂಡ ಫಿಟ್ ಆಗಿರ್ತಾಳೆ, ಮತ್ತು ಮೈಂಡ್ ಕೂಡ ಅವಳಿಗೆ ಫ್ರೆಶ್ ಆಗಿರುತ್ತೆ. ಸರ್ 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 ಆ್ಯಂಡ್ ಎಷ್ಟು ಡಾಗ್ಗಳು ಫ್ರೀಯಾಗಿ ಆಟ ಆಡುತ್ತೆ ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ಫೆಟ್ಚ್ ಗೇಮ್ ಕೂಡ ಆರಾಮಾಗಿ ಕಲಿತಾ ಇದ್ದಾಳೆ. ಸೊ ಹಿಂದೆಲ್ಲ ನೋಡ್ಬೋದು ಹೇಗೆ ಹಿಮ ಇದಾಗ್ತದೆ ಅಂತ. ಮಂಜು, ಇದಕ್ಕೆ ಮಂಜಿನ ನಗರಿ ಅಂತ ಕರೀತಾರೆ. ಸೊ ಎಷ್ಟು ಚೆನ್ನಾಗಿದೆ ಲೊಕೇಶನ್ ಅಂತ ನೀವು ನೋಡ್ಬೋದು. ಫೋಟೋಶೂಟಿಗೆಲ್ಲ ಮಾತ್ರ ಸಖತ್ತಾಗಿರುತ್ತೆ. ಏಯ್ ಯಾಕೆ
ಸೌಂಡ್ ಮಾತ್ರ ಸಕ್ಕತ್ತಾಗಿದೆ ಹೇಳ್ದು. ಎಲ್ಲ ಬಾಟ್ ಹೇಳಿಲ್ಲ ಬಾ ಜೋರ ಬಾಟಾಗಿ ನೋಡ್ತಿದ್ದಾಳೆ. ಐ ಇಲ್ಲಿ ನೋಡಿ ಹಿಮ ಹೆಂಗಿದೆ ಅಂತ. ಅದಕ್ಕೋಸ್ಕರ ಒಂದು ಹ್ಯಾಟ್ ಹಾಕೋಬಂದಿದ್ದೀನಿ, ಇಲ್ಲ ಅಂತ ಹೇಳಿದ್ರೆ ನನಗೆ ಶೀತ ಆಗೋಗ್ಬಿಡುತ್ತೆ. ಬೆಳಗ್ಗೆನೆ ಬೆಳಗ್ಗೆ ಒಂದು 6:30 7 ಗಂಟೆ ಆಗಿದೆ ಈಗ. 7 ಗಂಟೆಗೆ ಹೆಂಗಿದೆ ಅಂತ ನೀವು ನೋಡ್ಬೋದು ವೆದರ್ ಫುಲ್ಲು ಚಿಲ್ಲಾಗಿದೆ. ಮಾತ್ರ ಬಾ ಜೋರ 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 ಬಾಯಲ್ಲಿ ಕಚ್ಕೊಳ್ಳೋಕ್ಕೆ ಯುದ್ಧ ಮಾಡ್ತಿದ್ದಾಳೆ ಬಾಟ್ಲಿ ಜೊತೆ. ಓಕೆ ಬಿಟ್ಟು ಬಂದಲ್ಲ ಬಾ ಕಾಮ್ ಫುಲ್ಲು ಬ್ಲ್ಯಾಕು, ಏನು ಕಾಣೋದಿಲ್ಲ ದೂರಕ್ಕೆ. ಸೊ ನೋಡ್ಬೋದು ನೀವು. ಮಾರ್ನಿಂಗು 1:45 ಗಂಟೆ, ಈವ್ನಿಂಗ್ 1:45 ಗಂಟೆ ಇದೇ ರೀತಿ ಎಕ್ಸಸೈಸ್ ಮಾಡಿಸ್ತೀನಿ. ಬಾ ಹೈ ಟಾಯ್ಲೆಟ್ ಬೇರೆ ಮಾಡಿಲ್ಲ ಅದಕ್ಕೆ ಓಡಾಡ್ತಿದ್ದಾಳೆ ಅನಿಸುತ್ತೆ. ಹಾಂ ಹೇಗೆ ಹೇಳಿದೆ, ಟಾಯ್ಲೆಟ್ ಮಾಡೋ ಟೈಮಲ್ಲಿ ಫುಲ್ಲು ರೌಂಡ್ ಆಗ್ತಿರ್ತಾಳೆ. ಐ ಬೆಳಗ್ಗೆ 5:30 ಇಲ್ಲ 6 ಗಂಟೆಗೆ ಒಂದ್ಸಲ ಸಾಡ್ತಾ ಇರ್ತಾಳೆ. ಹೊರಗಡೆ ಕರ್ಕೊಬಂದ್ರೆ ಆಗ ಒಂದ್ಸಲ ಟಾಯ್ಲೆಟ್ ಮಾಡ್ತಾಳೆ. ಹೈ ಕಮ್ ಜರ ಹೈ ನಡಿ ಎಲ್ಲಿಗೆ, ಆ ಕಡೆ ಎಲ್ಲಿಗೆ ನಡಿ, ಮನೆ ಕಡೆ ಹೋಗ್ಬೇಡ ನಡಿ. ಇನ್ನ ಈಗ ಒಂದ್ಸಲ ಗ್ರೌಂಡ್ ಕರ್ಕೊಬರ್ತೀನಿ ನೋಡಿ, ಈಗ ಒಂದ್ಸಲ ಮಾಡ್ತಾಳೆ. ದಿನಕ್ಕೆ ಎಷ್ಟಲ ಮಾಡ್ತಾಳೆ ಅಂತಾನೆ ಗೊತ್ತಿಲ್ಲ. ಕಮ್ ಸ್ವಲ್ಪ ವಾಕಿಂಗ್ ಆಗಿದ ತಕ್ಷಣ ನೆಕ್ಸ್ಟು ಶೋ ಟ್ರೈನಿಂಗ್ ಕೊಡ್ತೀನಿ ಸ್ವಲ್ಪ ರನ್ನಿಂಗು. ಸೊ ಕ್ಯಾಮ್ರಾ ಕರೆಕ್ಟಾಗಿ ಹೋಗಿ ಇಟ್ಕೊಳಕ್ಕಾಗ್ತಿಲ್ಲ, ಆದರೆ ನೀವು ನೋಡ್ಬೋದು ಹೇಗೆ ರನ್ನಿಂಗ್ ಆಗ್ತಾಯಿದ್ದಾಳೆ ಅಂತ ನೋಡಿ. ರೆಗ್ಯುಲರ್ ಆಗಿ ಸ್ವಲ್ಪ ಸ್ಪೀಡ್ ಮೂಮೆಂಟ್ ಇರುತ್ತೆ. ಐ ಕಮ್ ಬಿಡೋದು ರನ್ ಕಾಲ್ ಬಂದರೆ ಫೇಸ್ ಬರ್ತಲ್ಲ, ಫೇಸ್ ಬಂದರೆ ಕಾಲ್ ಬರ್ತಲ್ಲ. ಕ್ಯಾಮ್ರಾ ಇಟ್ಕೊಂಡು ಅದು ಕೂಡ ಟ್ರೈ ಮಾಡ್ತಿದ್ದೀನಿ. ಸ್ಟ್ಯಾಕ್ ಪರ್ಫೆಕ್ಟ್ ಆಗಿಲ್ಲ ಈಗಷ್ಟೇ ಕಲಿಸ್ತಾ ಇರೋದ್ರಿಂದ. ಮೊಬೈಲ್ ಕ್ಯಾಮ್ರಾ ನಾನು ಇಟ್ಕೋಬೇಕಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋ ಕರೆಕ್ಟಾಗಿ ನಿಮಗೆ ಆ್ಯಂಗಲ್ ಎಲ್ಲ ತೋರಿಸೋಕೆ. ಐ ಫಾಗ್ ಬೆಳ್ತಾ ಇರೋದ್ರಿಂದ ಸೊ ನನಗೇನೆ ಶೀತ ಆಗೋಗಿದೆ. ಡೈಲಿ ಕರ್ಕೊಬಂದು ಇವಳನ್ನ ನೋಡ್ಬೋದು, ಇನ್ನೂ ಹೋಗೇ ಇಲ್ಲ ಟೈಮ್. ಈಗ 7:45 ಆಗಿದೆ, ಇನ್ನೂ ಕಡಿಮೆನೇ ಆಗಿಲ್ಲ. ಎಲ್ಲ ಕಡೆ ಹಾಗೆ ಇದೆ, ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಹೋಗಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಶೇಕ್ ಹ್ಯಾಂಡ್. ಹಾಂ ಎಸ್ ಸಿ ಕೊಟ್ಲು ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಶೇಕ್ ಹ್ಯಾಂಡ್. ಅವಳು ಮೂಡ್ ಬಂದಾಗ ಕೊಡೋದು ಅನಿಸುತ್ತೆ, ಒಂದೊಂದ್ಸಲಿ ಕೊಡ್ತಾಳೆ ಒಂದೊಂದ್ಸಲಿ ಕೊಡಲ್ಲ, ಏನು ಕತೆ ಅಂತಲೇ ಗೊತ್ತಿಲ್ಲ. ಸರ 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 ಅಯ್ಯ ಗುಂಡಮ್ಮ ಬಾ ನೋಡಿ, ಇಷ್ಟೊತ್ತು ಆಟ ಆಡಿದ್ರು ಇನ್ನೂ ಎನರ್ಜೆಟಿಕ್ ಆಗೇ ಇದ್ದಾಳೆ, ಇನ್ನೂ ರನ್ ಮಾಡಿಸಿದ್ರೆ ಮಾಡ್ತಾಳೆ. ಸೊ ನಮ್ಮ ಬಾಟ್ಲಿ ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಅಲ್ಲಿ ಬಿದ್ದಿದೆ. ಸೊ ಇದನ್ನು ತಗೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸಸೈಸ್ ಮಾಡ್ಸೋಣ, ಚೈನ್ ತೆಗೆದುಬಿಡೋಣ.
ಇರೋ ಚೈನ್ ತೆಗ್ದ ಬಾ. ಹೇಯ್, ಯಾಕೆ ಹಿಂಗೆ ಆಡ್ತಾವಳೆ ಇವಳು ನೋಡಿ, ಹೆಂಗೆ ಓಡಾಡ್ತಾವಳೆ ಅಂತ. ಹೇಯ್ ಬಾ. ಸೊ ಎನರ್ಜಿ ಇನ್ನೂ ಕಡಿಮೆನೇ ಆಗಿಲ್ಲ, ಒಂದು ಎನರ್ಜೆಟಿಕ್ ಆಗಿದ್ದಾಳೆ ಇನ್ನು. ಹೇಳ್ದಲ್ಲ ಪ್ಲಾಸ್ಟಿಕ್ ಎಲ್ಲ ನೋಡಿ, ಏನು ಬಿಸ್ಕೆಟಿಂದೆಲ್ಲ ಹಾಕಿದ್ರು. ಮ್ಯಾಡ್ ಮ್ಯಾಡ್ ಥರ ಓಡಾಡ್ತಿದ್ದಾಳೆ. ಅದೇನೋ ಸಿಕ್ಕಿದೆಯಲ್ಲ, ಏನೋ ತಿಂತಿದೆ. ಹೇಯ್ ಹೇಯ್ ಓಕೆ. ಹಾಂ, ಹೋಗ್ತಿದ್ದಾಳೆ. ಹಚ್ಚಿ ಪುಡಿ ಮಾಡಿ ಇಲ್ಲಿಂದ ತಗೊಂಡು ಅಲ್ಲಿಗೆ ಹೊರಟ್ಲು. ಈಗ ನಾವು ಸುಮ್ಮನೆ ಇರಬೇಡ, ಮತ್ತೆ ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವೀಡಿಯೋ. ಈಗ ಹೋಗಿ ಇವಳಿಗೆ ಫುಡ್ಡೆಲ್ಲ ಹಾಕಬೇಕು, ಇವಳಿಗೆ ಟಕೀಲಂಗೆ, ಇವಳಿಗೆ ಊಟ ಹಾಕಿ ಮತ್ತೆ ಹೊರಗಡೆ ಕರ್ಕೋಬೇಕು ಟಾಯ್ಲೆಟ್ ಮಾಡ್ಸೋಕ್ಕೆ. ಇಲ್ಲ ಅಂತ ಹೇಳಿದ್ರೆ ಗೂಡಲೇ ಸುಸ್ಸು ಎಲ್ಲ ಮಾಡ್ಕೋತಾಳೆ. ಟಕೀಲಂಗೆ ಏನೂ ಇಲ್ಲ, ಅವಳ ಮನೆಯೊಳಗೆ ಆರಾಮಾಗಿರ್ತಾಳೆ. ಒಂದು ಗೋಣಿಚೀಲ ಹಾಕಿದ್ದೀನಿ. ಸೊ ಗೋಣಿಚೀಲ ಆದಮೇಲೆ ಎಲ್ಲ ಅವಳಿಗೆ ಸುಸ್ಸು ಟಾಯ್ಲೆಟ್ ಎಲ್ಲ ಅದ್ರ ಮೇಲೆ ಮಾಡ್ತಾಳೆ. ಅವಳದೇನು ಪ್ರಾಬ್ಲಮ್ ಇಲ್ಲ, ಅದನ್ನೆಲ್ಲ ತೆಗೆದ್ರೆ ಸಾಕು, ಕ್ಲೀನ್ ಮಾಡ್ತಾಯಿದ್ರೆ ಅಷ್ಟೇ ಸಾಕು. ಇದು ವೆದರ್ ಇನ್ನೂ ಕಡಿಮೆನೇ ಆಗಿಲ್ಲ, ಅವರು ಇನ್ನು ಫಾಗ್ ಬೀಳ್ತಾನೆ ಇದೆ. ಇಲ್ಲಿ ನೋಡಿದ್ರು ಫಾಗೆ. ಅಯ್ಯ ಸಾಕು, ಹೇಳ ಮೇಲೆ ಒಂದು ಹಲ್ಲು ಬೇರೆ ಮುರಿದೋಗ್ಬಿಟ್ಟಿದೆ, ಅದು ಭಯ. ಏನೋ ಒಂದು ಕೋಲ್ ಇಟ್ಕೊಂಡು ಅಗಿತಾ ಇದ್ಲು ನಾನು ಸುಮ್ಮನೆ ಅದೇ ನೋಡಿದ್ರೆ, ಸ್ವಲ್ಪ ಬಿಟ್ಟು ಹಲ್ಲೆಲ್ಲ ರಕ್ತ ಬತ್ತಾ ಇತ್ತು. ಯಾಕೋ ಹಲ್ಲನ್ನ ಅಲ್ಲಾಡಿಸ್ತಾ ಇದ್ದೀನಿ, ಏನೋ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅಲ್ಲೂ ಮುರಿದೇ ಹೋಯ್ತು. ಹಂಗಾಗಿ ಸ್ವಲ್ಪ ಭಯ. ಏಯ್ ಹೇಳ್ಮೇಲೆ ಹಾ ಕಮ್. ಸೊ ಇವು ತುಂಬಾ ಫ್ಯಾಟ್ ಆಗುತ್ತೆ ಬೇಗ ಲ್ಯಾಬು, ಅದಕ್ಕೋಸ್ಕರ ಬೆಳಗ್ಗೆ ಸಂಜೆ ಎರಡೊತ್ತು ಕೂಡ ಎಕ್ಸಸೈಸ್ ಮಾಡಿಸ್ಲೇಬೇಕು. ನಡಿ ಹೋಗೋಣ. ಇದು ಬಾಟಲ್ ಎಲ್ಲ ನೋಡಿ ಹೆಂಗೆ ಮಾಡಾಕಿದೆಲ್ಲ ಕಚ್ಚಿ ಕಚ್ಚಿ ಅಂತ. ವಾಪಸ್ ಆಯ್ತಲ್ಲ, ಸಖತ್ತಾಗಿದೆ ಮೊಬೈಲ್ ಮಾತ್ರ ನೋಡಿ, ಬ್ಯಾಕ್ ಎಲ್ಲ ಬ್ಲರ್ ಆಗಿದೆ. ಇದು ಬಾಟಲ್ ಮಾತ್ರ ಫೋಕಸ್ ಆಗ್ತದೆ ಅಲ್ವಾ. ಹಾಂ ನೋಡಿ, ಸೂರ್ಯನೇ ಕಾಣಿಸ್ತಾ ಇಲ್ಲ, ಚಂದ್ರನ ಥರ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಒಂದು ಏಳುವರೆ ಆಗಿದೆ ಟೈಮು, ಎಂಟು ಗಂಟೆ ಒಂಬತ್ತು ಗಂಟೆ ತನಕನೂ ಸೇಮ್ ಇದೇ ರೀತಿ ಇರುತ್ತೆ. ಈಗ ನಮ್ಮ ಪಯಣ ಮನೆ ಕಡೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿ ತನಕ ನಮ್ಮ ಚಾನಲ್ನ ರೆಗ್ಯುಲರಾಗಿ ನೋಡ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಗ್ಗಳು ಬರ್ತಾ ಇರುತ್ತೆ. ಓ ಟಾಯ್ಲೆಟ್ ಬೇರೆ ಕ್ಲೀನ್ ಮಾಡಿಲ್ಲ.
ಸೊ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು. ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡೋಕೆ ಬರ್ತಾರೆ ಇಲ್ಲಿ, ಹಾಗೆ ಅದನ್ನು ಒಂದ್ಸಲ ಕ್ಲೀನ್ ಮಾಡಿ ಮತ್ತೆ ಸುಸ್ಸು ಮಾಡ್ತಿದ್ದಾಳೆ. ಈಗ ಮನೆ ಕಡೆ ಹೊರಡ್ತೀವಿ. ಸೊ ನೆಕ್ಸ್ಟು ಲಾಗಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಏನು ಮಾಡ್ತಾಯಿದ್ದೀನಿ. ಧನ್ಯವಾದಗಳು.